ಅಷ್ಟು ಸ್ಪೆಷಲ್ ಅದು. ಅದೆಲ್ಲ ನಮ್ಮ ನಮ್ಮ ಬಾಲ್ಯದ ಒಂದು ಹೇಳಿಕೊಳ್ಳಲಾಗದಷ್ಟು ಒಂದು ಅನುಭವಗಳಾಗಿ ಉಳಿದು ಬಿಡುತ್ತೆ. ಅದು ಅನುಭವಿಸಿದ ಮಗುವಿಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಪ್ರತಿಯೊಂದು ಮಕ್ಕಳು ಅನುಭವಿಸ್ತಾರಲ್ಲ, ಅವಕ್ಕೆ ಮಾತ್ರನೇ ಅದು. ದಿನಾ ಬೆಳಗಾಗಿದ್ರೆ ಇದೇ ಕಸ ಇದೇ ಮುಸ್ರೆ, ನನ್ಗಂತೂ ಈ ಜೀವನ ಸಾಕ್ ಸಾಕಾಗಿ ಹೋಗೈತೆ. ಅಲ್ಲ, ದಿನಾ ಸಾಯಾರಿಗೆ ಅಳರ್ಯಾರಂತೀನಿ. ಇವಳು ನೋಡು ದಿಮ್ರಂಗಿ, ಇನ್ನ ಮಲ್ಕಂಡೇವಳೆ. ಲೇ ಎದ್ದೇಳೆ, ಸೂರ್ಯ ನೆತ್ತಿಗತ್ ಕುಣಿದ್ರು ಕತ್ತೆ ಇನ್ನು ಮಲಗೇ ಇದೆ. ಹಿಂಗೆ ಮಾಡ್ತಿರೋ ಅಜ್ಜಪ್ಪನ ಬೂತ್ ನೀನು ನಿಟ್ಕೊಡ್ತೀನಿ. ಲೇ ಕಾರ್ ಬಿಡೆ, ಶೆಟ್ರ ಅಂಗಡಿಗೆ ಹೋಗಿ 10 ರೂಪಾಯಿಗೆ ಸಕ್ಕರೆ 10 ರೂಪಾಯಿಗೆ ಕಾಫಿ ಪುಡಿ ತಗೊಂಬ, ಒಂದ್ ಬೆಂಕಿ ಪಣ್ಣನ ತಗೊಂಬ, ಬೇಗ ಎದ್ದಡಿಯೇ. ಇಡೀ ದಿನ ಅದೊಂದು ಹಾಳದ ಕಾರ್ ಹಿಡ್ಕೊಂಡು ಕೂತಿರ್ತಾಳೆ. ಸ್ಕೂಲಿಗೆ ಲೇಟ್ ಆಗ್ಬೇಕು, ಬಾಸಿ ಬಾಸುಂಡೆ ಬರೆಸ್ತೀನಿ, ಹಾಳದ ಕಾರ್ ಹೊಲೆ ಸುಟ್ಟಾಕ್ತೀನಿ, ಆವಾಗ ಗೊತ್ತಾಗದ್ ನಿಮ್ಗೆ. ಬಿರ್ನೆ ನಡಿಯೇ. ಅಂಗಡಿ ಕೊಡ್ತೇನೆ, ಶಾಲೆಗೆ ಲೇಟ್ ಹಾಕಲ್ವಾ? ಮಹೇಶ, ನಂಗೂ ಸ್ವಲ್ಪ ಶೆಟ್ರಂಗಿ ತನಕ ಸೈಕಲ್ ಅಲ್ಲಿ ಬಿಡ್ತೀಯನೋ? ಓ, ನಿನ್ ಕಾರಲ್ಲಿ ಹೋಗಲ್ವಾ? ನನ್ ಕಾರ್ ಆಗಿದ್ರೆ 4 ಸಲ ಶೆಟ್ರಂಗಿ ಗಂಟ ಹೋಗ್ಬಿಡ್ತೈತೆ ಗೊತ್ತಾ? ಸರಿ ಬಾ ಕೂತ್ಕೋ. ಬಿಗ್ಯಾಗ ಕೂತ್ಕೊಳೆ, ಜಂಬೋ ಜಟ್ ತರ ಹೋಗ್ತೀನಿ ನೋಡು. ಅವತ್ತು ಅಜ್ಜಪ್ಪನ ಮನೆ ಮುಂದೆ ಒಂದ್ ಕಾರ್ ನಿಂತಿತ್ತಂತೆ. ಹೌದಾ? ಯಾರು ಇರ್ಲಿಲ್ಲ. ಪುಟ್ಟಿ, ಬರ್ತಾ ನೀನೇ ಬಾರೆ, ನನ್ನ ಅಪ್ಪಂಗೆ ಹೇಳ್ದರೆ ಸೈಕಲ್ ತಗೊಂಬಂದ್ಬಿಟ್ಟಿದ್ದೀನಿ, ಬೈತಾಳೆ. ತಡ ಮಾಡಬೇಡ ಅಮ್ಮ, ಆಮೇಲೆ ಅಜ್ಜಪ್ಪನ ಮನೆ ಹತ್ರ ನೀನ್ ಒಬ್ಳೇ ಬರ್ಬೇಕಾಗುತ್ತೆ, ಗೊತ್ತಾಯ್ತಾ? ಮೊನ್ನೆ ತಿಮ್ಮೇಗೌಡ್ರಿಗೆ ಲಾಟಿ ಆಡ್ತಂತೆ. ಹಾ, ಗೊತ್ತಾಯ್ತು ಗೊತ್ತಾಯ್ತು. ನಮ್ಮ ಅಂಗಡಿಗೆ ಒಂದು 500 ರೂಪಾಯಿ ಬಾಕಿ ಕೊಡ್ಬೇಕಿತ್ತು. ಏನೇ ಪುಟ್ಟಿ, ಏನ್ ಬೇಕಿತ್ತು? ಸಾಲ ಮಾಡ್ಕೊಂಡು ತಿರುಗ್ತಿದ್ದ. ಹಾ, ಒಳ್ಳೇದಾಯ್ತು. ಏನ್ ನೋಡ್ತಿದ್ಯಾ, ಕಾರ್ ಬೇಕಾ? ಮತ್ತೆ ಇದೆಷ್ಟು? 10 ರೂಪಾಯಿಗೊಂದು ಬೇಕಾ? ಬೇಡ, ನನ್ನ ಹತ್ರ ಇದೆ. ಮತ್ತೇನ್ ಬೇಕು? ನಂಗೆ 10 ರೂಪಾಯಿ ಸಕ್ಕರೆ, 10 ರೂಪಾಯಿ ಕಾಫಿ ಪುಡಿ ಕೊಡು. ಅಷ್ಟೇನಾ? ಅದೇನ್ ಕತೆನೋ, ನಿಮ್ಮಪ್ಪ ಲಕ್ಷಾಧೀಶ್ವರ, ಕಾರ್ ತಂದು ಮೆರೆಸ್ತಾನೆ. ಈ ವಯಸ್ಸಿಗೆ ಭಾಗ್ಯಮ್ಮನ ಮಗಳು ನೋಡು, ಮನೆ ಕೆಲಸ ಎಲ್ಲ ಮಾಡುತ್ತೆ, ನೀನು ಅಂಗಡಿಗೆ ಹೋಗಕ್ಕೂ ನುಲಿತೀಯ. ನಡ್ನಡಿ, ಸಾಲೆ ಗೊತ್ತಾಯ್ತು. ಪುಟ್ಟು ಬಾಯಿಲಿ ಹಳಾದ್ ಬಾಯಿ ನಂದು, ಯಾವಾಗ್ಲೂ ಬೈತಿರ್ತೀನಿ. ಸಂತೆಲಿ ಹೊಸ ಕಾರ್ ತಕ್ಕೊಡ್ತೀನಿ, ಬಂಗಾರ. ಹುಷಾರು. ನೋಡಿದ್ಯೇನೋ? ಏನೋ ಕಾರ ನೋಡಿದೀನಿ. ಯಾಕೆ? ಕಾರ ಒಳಗಡೆ ಏನೇನು ಇರುತ್ತೋ? ಅದೊಂದು ಬೇರೆನೆ ಪ್ರಪಂಚ ಪುಟ್ಟಿ. ಅದ್ರ ಒಳಗಡೆಯಿಂದ ಅಕ್ಕಿಗಳೆಲ್ಲ ಆಡ್ತಾ ಇರುತ್ತೆ ಗೊತ್ತಾ? ಹೌದಾ? ಹ್ಞೂ, ಅದರಲ್ಲಿ ಚಾಕ್ಲೇಟು, ಬಿಸ್ಕೆಟ್ಟು, ಆಟ ಸಾಮಾನು ಎಲ್ಲ ಇದೆ ಗೊತ್ತಾ? ಹೌದೇನೋ? ಏ, ನಿಂಗೆ ಗೊತ್ತಿಲ್ವಾ, ದೊಡ್ಡೀನು ಕಾರ್ ಇರೋರ್ಗೆ ಎಷ್ಟು ಮಜಾ ಗೊತ್ತೇನೆ. ಹೌದಾ ಮಹೇಶಾ? ಮಹೇಶಾ
ಮಹೇಶ ಮಹೇಶ ಯಾವಾಗಲೂ ಬಿಟ್ಟೋಗ್ತಾನೆ. ಅಯ್ಯೋ ಅಜ್ಜಪ್ಪ ಮನೆ ಬೇರೆ ಬಂತು. ಇನ್ನೆಷ್ಟಾಗಬೇಕು? 10. ಮಂಜಪ್ಪನ ಮಗಳು ಸೀಮಂತಕ್ಕೆ ಹೋದವಾಗ ಅವ್ರಿಗೆಲ್ಲರಿಗೂ ಅಜ್ಜಪ್ಪನ ಭೂತ ಕಾಣಿಸ್ಕೊಂತಂತೆ. ರತ್ನಮ್ಮ ಆಂಟಿ ಮನೆಯವರು ಸಿನಿಮಾ ನೋಡಕ್ ಹೋದವಾಗ ಅಜ್ಜಪ್ಪ ಬಗ್ಲೆತ್ತವ ಅವ್ರ ಮನೆಯವರೆಲ್ಲರೂ ಎದುರ್ಕೊಂಡು ಓಡಿ ಬಂದ್ಬಿಟ್ರಂತೆ. ನಮ್ಮವ್ವ ಹೇಳಿದ್ರು ಜಾಸ್ತಿ ಹೊತ್ತಲ್ಲಿ ಇರ್ಬೇಡ, ಬೇಗ ಬಂದ್ಬಿಡು ಅಂತ. ಅದಕ್ಕೆ ನಾನು ಬೇಗ ಹೋಗ್ತೀನಪ್ಪ. ತರನೇ ಇಲ್ಲ ಹೋಗಿ. ಅಜ್ಜಪ್ಪನ ಮನೆ, ಅಜ್ಜಪ್ಪನ ಮನೆ. ಅಲ್ಲಿ ಇಲ್ಲಿ ಬಿದ್ದು ಮೈ ತುಂಬಾ ಗಾಯ ಮಾಡ್ಕೊಂಡ್ ಬಂದಿದೀಯಲ್ಲೆ, ನನ್ನ ಹೊಟ್ಟೆ ಉರ್ಸಕ್ಕೆ ಅಂತಾನೆ ಹುಟ್ಟಿದೀಯ. ಏನಾದ್ರೂ ಆದ್ರೆ ಯಾರು ಹೇಳಲಿ? ಅಯ್ಯೋ ದೇವ್ರೆ, ನೋಡು ಬಟ್ಟೆ ಹೆಂಗ್ ಮಾಡ್ಕೊಂಡ್ ಬಂದಿದೀಯ. ನಿಮ್ಮಪ್ಪ ಬಂದು ಕೊಡ್ತಾನ. ಬೇಡ, ನಾನು ನಿನ್ನ ನಾಳೆ ನೋಡಕ್ ಬರ್ತೀನಿ.
ಆಗಿದೆ ಕಾರು. ಸೂಪರ್ ಹೀರೋ ಅಂದ್ರೆ ಕಾರೇನೆ, ಪ್ರೈಸ್ ನನ್ಗೆ ಆಯ್ತು, ಎಲ್ಲ ಪ್ರೈಸ್ ಗೆದ್ದಂಗಾಯ್ತು, ಕಾರ್ ನೋಡಿ ನನ್ಗೆ ಖುಷಿ ಆಯ್ತು, ಚಾಕ್ಲೇಟ್ ಪೆಪ್ಪರ್ಮೆಂಟ್ ಐಸ್ ಕ್ಯಾಂಡಿ ಪತ್ತಾಸ್ಕಾಯ್ದು ನಿನ್ನ ಮುಂದೆ ಎಲ್ಲ ಬೀಳ್ಬಾಯ್ತು, ಇದ್ರೆ ಕಾರು ರೋಡಲ್ ರೋಡು ಫುಲ್ ಜೋರು, ನನ್ನ ಕಾರು ಸೂಪರ್ ಸ್ಟಾರು, ನನ್ನ ಫ್ರೆಂಡು ನೀನೇ ತಾನೇ, ನನ್ಗೆ ಎಲ್ಲ ನೀನೇ, ಈಗ ಆಡು ಬಾಬ ಓಡು ಬಾಬ ಊರು ಸುತ್ತಿ ನೋಡು ಬಾಬ. ಎಲ್ಲೇ ಹೋಗಿದ್ದೆ? ಭಾನುವಾರ ಮನೆ ತಾವ ಇರು ಅಂತ ಎಷ್ಟು ಕಿತ್ತ ಹೇಳಿಲ್ಲ ನಿಂಗೆ? ಅದೇನದು, ಅಜ್ಜಪ್ಪನ ಮನೆ ಹತ್ರ ಹೋಗಿದ್ಯಾ? ಎದೆ ಎಲ್ಲ ಡವ ಡವ ಹೊಡ್ಕೊಂತಿದೆ, ನಿನ್ ಕೈ ಕಾಲು ಮುರಿಬೇಕು, ಅವಾಗ್ಲೇ ನಿಂಗೆ ಗೊತ್ತಾಗೋದು. ಏನೋ ಒಂದ್ ಮಾಡ್ತಿರ್ತೀಯ ತಲೆನೋವು. ಒಬ್ಳೆ ಅಲ್ಲೆಲ್ಲ ಓಡಾಡ್ಬೇಡ ಅಂತ ಹೇಳಿಲ್ವಾ? ಎಲ್ಲ ಸರಿಯಾಗಿ ಕೇಳ್ಕೊಳ್ಳಿ, ಇದು ಕೂಡ್ಸ ಚಿಹ್ನೆ, ಹಿಂಗ್ ಬರೆದ್ರೆ ಇದು ಕೂಡ್ಸ ಚಿಹ್ನೆ, ಇದು ಕಳಿಯ ಚಿಹ್ನೆ. ಈಗ ನೋಡಿ, ಒಂದು ಕೂಡ್ಸ ಚಿಹ್ನೆ ಒಂದು ಕಾರ್ ತೆಗಿತವ್ರೆ ಅಂತೂ ನಮ್ಮ ಊರಿಗೆ ಒಳ್ಳೆ ಕಾಲ ಬಂತು. ಇದು ನೋಡಿ, ಇದು ಇದು ಕಳಿಯೋ ಚಿಹ್ನೆ. ಇವಾಗ ಮತ್ತೊಂದ್ಸಲ ಬರೀತೀನಿ ಪುಟ್ಟೆ, ಏನ್ ಮಾಡ್ತಿದ್ಯಾ ಅದು? ಕಾರು
ಯಾರಿದ್ದೆಲ್ಲ ಗಲೀಜಾಕಿತ್ತು?